ಎಸ್ ವೀಕ್ಷಕರೇ, ಗಾಂಜಾ ಬೆಳೆಯೋದು ಅಂತಂದ್ರೆ ಇದು ಕಾನೂನು ಬಾಹಿರ, ಇದು ಒಂದ್ ರೀತಿಯಾಗಿ ಅಫೆನ್ಸ್ ಅಂತ ಹೇಳ್ಬೋದು. ಆದ್ರೆ ಇಲ್ಲೊಂದು ಕಡೆಗೆ ಖಾಲಿ ನಿವೇಶನದಲ್ಲಿ ಗಾಂಜಾ ಗಿಡ ಪತ್ತೆಯಾಗಿರುವ ಘಟನೆ ಕಂಡು ಬಂದಿದೆ. ಈ ಕುರಿತಂತೆ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಇಲ್ಲಿ ಪತ್ತೆಯಾಗಿದೆ. ಇದು ತುಮಕೂರಿನ ಸರಸ್ವತಿಪುರಂನಲ್ಲಿ ಪತ್ತೆಯಾಗಿರುವುದು ಕಂಡು ಬಂದಿದೆ. ಜಯನಗರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಗಾಂಜಾ ಗಿಡವನ್ನ ವಶಕ್ಕೆ ಕೂಡ ಪಡೆದಿದ್ದಾರೆ ಪೊಲೀಸರು. 17ನೇ ವಾರ್ಡ್ ಸರಸ್ವತಿಪುರಂ 5ನೇ ಕ್ರಾಸ್ ನಲ್ಲಿ ಒಂದು ಖಾಲಿ ನಿವೇಶನ ಇದೆ, ಖಾಲಿ ಜಾಗ ಇದೆ, ಅಲ್ಲಿ ಗಾಂಜಾ ಗಿಡ ಪತ್ತೆಯಾಗಿದೆ. ಗಿಡದಲ್ಲಿ ಗಾಂಜಾ ಸೊಪ್ಪು ಕಿತ್ತುಕೊಂಡು ಹೋಗ್ತಾ ಇದ್ರು ಹುಡುಗರು. ಅದನ್ನ ಆಧರಿಸಿ ಪೊಲೀಸರು ಆ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಗಾಂಜಾ ಗಿಡಗಳನ್ನ ವಶಕ್ಕೆ ಪಡೆದಿದ್ದಾರೆ. ಸ್ಥಳೀಯರ ಮಾಹಿತಿ ಆಧಾರದ ಮೇಲೆ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನ ಕೊಟ್ಟು ವೀಕ್ಷಣೆಯನ್ನ ಮಾಡಿದ್ದಾರೆ. ನಿವೇಶನದ ಮಾಲೀಕನ ಪತ್ತೆಗಾಗಿನೂ ಕೂಡ ಈಗಾಗಲೇ ಹುಡುಕಾಟ ನಡೆಸಿದ್ದಾರೆ ಪೊಲೀಸರು. ಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಕಂಡು ಬಂದಿದೆ. ಗಾಂಜಾ ಮಾರಾಟ ಮಾಡೋದು ಅಫೆನ್ಸ್ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೂ ಎಷ್ಟೇ ಕಾನೂನನ್ನ ಕಣ್ಣು ತಪ್ಪಿಸಿ ಇಂತಹ ಕೆಲಸಕ್ಕೆ ಇಳಿತಾರಲ್ಲ, ಮತ್ತೆ ಇನ್ನು ಏನು ಹೇಳಕ್ಕಾಗಲ್ಲ ಇದಕ್ಕೆ. ಯಾಕಂದ್ರೆ ನಾವು ಎಷ್ಟೋ ಸಲ ಸುದ್ದಿಯನ್ನ ಮಾಡಿದ್ವಿ, ಗಾಂಜಾ ಅನ್ನೋದು ಅಫೆನ್ಸ್ ಕೂಡ ಗೊತ್ತೇ ಇದೆ. ಇದು ಗೊತ್ತಿರೋ ವಿಚಾರ. ಈಗ ಸಣ್ಣ ಮಕ್ಕಳು ಕೂಡ ಈಗ ಹೇಳ್ತಾರೆ ಆ ಒಂದು ಸಬ್ಜೆಕ್ಟ್ ಬಗ್ಗೆ ಕೇಳಿದ್ರೆ. ಆದ್ರೆ ಇಂತಹ ಖಾಲಿ ಸೈಟ್ಗಳಲ್ಲೂ ಕೂಡ ಗಾಂಜಾ ಗಿಡ ಪತ್ತೆಯಾಗಿದ್ದಾವೆ. ಇದೇನೆಲ್ಲಿ ಹೊರಗಡೆ ಅಲ್ಲ, ಇಲ್ಲೇ ತುಮಕೂರಿನಲ್ಲೇ ಕಂಡು ಬಂದಿದೆ. ಇದು ತುಮಕೂರಿನ ಸರಸ್ವತಿಪುರಂನಲ್ಲಿ ಕಂಡು ಬಂದಂತಹ ಗಾಂಜಾ ಗಿಡಗಳು. 17ನೇ ವಾರ್ಡ್ನ ಸರಸ್ವತಿಪುರಂ 5ನೇ ಕ್ರಾಸ್ ನಲ್ಲಿ ಒಂದು ಖಾಲಿ ಸೈಟ್ ಇದೆ ಅಂತೆ. ಆ ಸೈಟ್ ಅಲ್ಲಿ ಗಾಂಜಾ ಗಿಡಗಳು ಪತ್ತೆಯಾಗಿದ್ದಾವೆ. ಪ್ರತಿದಿನ ನೋಡಿ ಅಲ್ಲಿ ಯಾರು ಬೆಳೆಸಿರಬಹುದು ಅನ್ನೋದು ಕೂಡ ಬಹಳ ಕುತೂಹಲ ಇಲ್ಲಿ. ಯಾಕಂದ್ರೆ ಅಲ್ಲಿ ಹುಡುಗರು ಕೂಡ ಬರ್ತಾ ಇದ್ರಂತೆ, ಗಾಂಜಾ ಗಿಡವನ್ನ ಕಿತ್ಕೊಂಡು ಹೋಗ್ತಾ ಇದ್ರಂತೆ. ಇದನ್ನೆಲ್ಲ ಆಧರಿಸಿ ಸ್ಥಳೀಯರು ಕೂಡ ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಮಾಹಿತಿ ಆಧಾರದ ಮೇಲೆ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿವೇಶನ ಮಾಲೀಕ ಯಾರಿದ್ದಾನೆ ಅಂತ ಅದು ಕೂಡ ಪತ್ತೆ ಕೂಡ ಈಗ ನಡೆಸಿದ್ದಾರೆ. ಯಾರಿದ್ದಾರೆ ಅಂತ ಹುಡುಕಾಟ ಮಾಡ್ತಾ ಇದ್ದಾರೆ. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.